ದೇಣಿಗೆಯ ಹೆಸರಿನಲ್ಲಿ ತನ್ನ ಪಕ್ಷಕ್ಕೆ ಲಾಭ ಮಾಡಿಕೊಳ್ಳುವ ದುರಾಸೆಯಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ದೇಶದ ಜನರ ಜೀವನವನ್ನ ಸಾವಿನಂಚಿಗೆ ನುಗ್ಗಿದ್ದಾರೆ. ಈ ಸತ್ಯ ತಿಳಿತಾ ಇದ್ದಂತೆ ಜನ ಸಿಟ್ಟುಗೆದ್ದಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಅರೆಸ್ಟ್ ಮೋದಿ ಅನ್ನುವಂತಹ ಹೆಸರಿನಲ್ಲಿ ಅಭಿಯಾನವನ್ನ ನಡೆಸ್ತಾ ಇದ್ದಾರೆ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಧನಲಕ್ಷ್ಮಿ ದೇವರಾಜ್. ಕೊರೋನಾದಿಂದ ಇಡೀ ದೇಶವೇ ತಲ್ಲಣಿಸಿತ್ತು. ಭಾರತದಲ್ಲೂ ಲಕ್ಷಾಂತರ ಜನರ ಸಾವುಗಳಾದವು. ಅದೆಷ್ಟೋ ಆಪ್ತರನ್ನ ಕುಟುಂಬಸ್ಥರನ್ನ ನಾವು ನೀವು ಕಳೆದುಕೊಂಡು ಹೀಗೆ ಸಾವು ನೋವುಗಳನ್ನ ಕಾಣ್ತಾನೆ ಕೊರೋನಾ ಅನ್ನುವಂತಹ ಮಹಾಮಾರಿಯ ಕರಿನೆರಳನ್ನ ದಾಟಿ ಬಂದ್ವಿ. ಆದ್ರೆ ಅಷ್ಟಕ್ಕೆ ನಿಲ್ಲಲಿಲ್ಲ, ಕೊರೋನಾ ನಂತರವೂ ಸಾವಿನ ನರ್ತನ ಮುಂದುವರೆದಿದೆ. ಆರೋಗ್ಯವಾಗಿ ಇದ್ದವರೇ ವಯಸ್ಕರೇ ಹಠಾತ್ ಆಗಿ ಸಾವನ್ನಪ್ತಾ ಇದ್ದಾರೆ. ಜಿಮ್ ಮಾಡ್ತಾ ಮಾಡ್ತಾ ಕುಸಿದು ಬಿದ್ರು, ಕಾಲೇಜಿಗೆ ಹೋದಂತಹ ವಿದ್ಯಾರ್ಥಿಗಳು ಹೃದಯಾಘಾತವಾಗಿ ಸಾವನ್ನಪ್ಪಿದ್ರು ಅನ್ನುವಂತಹ ಸುದ್ದಿಗಳನ್ನ ನೋಡ್ತಾ ಇದ್ದೀವಿ. ಅಷ್ಟೇ ಯಾಕೆ, ಆರೋಗ್ಯದ ಬಗ್ಗೆ ಕಾಳಜಿಯನ್ನ ವಹಿಸಿ ಉತ್ತಮವಾದಂತಹ ಜೀವನ ಶೈಲಿಯನ್ನ ಹೊಂದಿದ್ದಂತಹ ಪುನೀತ್ ರಾಜ್ಕುಮಾರ್ ಅಂತವರು ಕೂಡ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು. ಇಂತಹ ಹಲವು ಸಾವುಗಳು, ಆಪ್ತರ ಸಾವುಗಳು ನಮ್ಮ ನಿಮ್ಮ ಕಣ್ಣ ಮುಂದೆಯೇ ನಡೆದಿವೆ. ಭಾರತದಲ್ಲಿ ಕೊರೋನಾ ನಿಯಂತ್ರಣಕ್ಕಾಗಿ 200 ಕೋಟಿ ಡೋಸ್ ಕೋವಿಡ್ ಲಸಿಕೆಯನ್ನು ಹಾಕಲಾಗಿತ್ತು. ಅದರಲ್ಲಿ 176 ಕೋಟಿ ಡೋಸ್ ಕೋವಿಶೀಲ್ಡ್ ಅನ್ನು ನೀಡಲಾಗಿದೆ. ಆದರೆ ಕೊರೋನಾ ನಂತರದಲ್ಲಿ ಸಂಭವಿಸಿದಂತಹ ಸಾವುಗಳ ಬಗ್ಗೆ ನುರಿತ ವೈದ್ಯರು, ವಿಜ್ಞಾನಿಗಳು, ಹಲವು ಸಂಘ ಸಂಸ್ಥೆಗಳು, ಸಾಮಾಜಿಕ ಹೋರಾಟಗಾರರು ಎಚ್ಚರಿಸ್ತಾನೆ ಇದ್ರು. ಪರಿಣಾಮ ಕೊರೋನಾ ನಿಯಂತ್ರಣದ ಹೆಸರಿನಲ್ಲಿ ಜನರಿಗೆ ನೀಡಿದ್ದಂತಹ ಕೋವಿಡ್ ಲಸಿಕೆಯ ಅಡ್ಡ ಪರಿಣಾಮದಿಂದಾಗಿಯೇ ಈ ಸಾವುಗಳು ಸಂಭವಿಸ್ತಾ ಇವೆ ಅಂತ ಆರೋಪವನ್ನ ಮಾಡಿದ್ರು. ಆದ್ರೆ ಈ ಲಸಿಕೆಗೆ ಇಡೀ ದೇಶಾದ್ಯಂತ ಸ್ಟಾರ್ ಪ್ರಚಾರಕರಾಗಿ ಬೆಂಬಲವನ್ನ ನೀಡಿದ್ದಂತಹ ಮೋದಿ ಅವರು ಈ ಆರೋಪಗಳನ್ನೆಲ್ಲ ತಳ್ಳಿ ಹಾಕಿದ್ರು. ಮಾತ್ರವಲ್ಲ, ಕೊರೋನಾ ನಿಯಂತ್ರಿಸುವ ಕೇಂದ್ರ ಸರ್ಕಾರದ ಕಾರ್ಯಕ್ರಮವನ್ನ ವಿಫಲ ಮಾಡೋದಕ್ಕಾಗಿಯೇ ವಿರೋಧ ಪಕ್ಷಗಳು ಈ ರೀತಿಯ ತಂತ್ರವನ್ನ ಮಾಡ್ತಾ ಇವೆ ಅಂತ ಆರೋಪವನ್ನ ಮಾಡಿದ್ರು. ಆದ್ರೆ ಕೊರೋನಾ ನಂತರದಲ್ಲಾದಂತಹ ಸಾವುಗಳಿಗೆ ನಿಜವಾದ ಕಾರಣ ಏನು ಅನ್ನೋದು ಮಾತ್ರ ಈಗ ಗೊತ್ತಾಗ್ತಾ ಇದೆ. ಸ್ವತಃ ಕೋವಿಶೀಲ್ಡ್ ತಯಾರಿಸಿದಂತಹ ಅಸ್ಟ್ರಾಜೆನೆ ಕಂಪನಿ ತಾನು ಕೋವಿಡ್ ನಿಯಂತ್ರಣಕ್ಕಾಗಿ ಅಭಿವೃದ್ಧಿಪಡಿಸಿದಂತಹ ಈ ಲಸಿಕೆಯಿಂದ ಮಾರಣಾಂತಿಕ ಆರೋಗ್ಯ ಸಮಸ್ಯೆ ಉಂಟಾಗ್ತಾ ಇದೆ ಅಂತ ಒಪ್ಪಿಕೊಂಡಿದೆ. ಕೋವಿಶೀಲ್ಡ್ ಲಸಿಕೆಯಿಂದ ಅಡ್ಡ ಪರಿಣಾಮವಾಗಿ ಆರೋಗ್ಯ ಸಮಸ್ಯೆಗೆ ಒಳಗಾದಂಥವರು ಲಂಡನ್ನ ನ್ಯಾಯಾಲಯದಲ್ಲಿ ದಾಖಲಿಸಿದ್ದಂತಹ ಮೊಕದ್ದಮೆಯ ವಿಚಾರಣೆಯ ವೇಳೆ ಕಂಪನಿಯು ಸಲ್ಲಿಸಿರುವಂತಹ ಪ್ರಮಾಣ ಪತ್ರದಲ್ಲಿ ಈ ಮಾಹಿತಿ ಇದೆ. ಕೋವಿಶೀಲ್ಡ್ ಅನ್ನ ಪಡೆದುಕೊಂಡಂತಹ ಕೆಲವು ಪ್ರಕರಣಗಳಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆ ಮತ್ತು ಪ್ಲೆಟ್ಲೆಟ್ ಸಂಖ್ಯೆ ಇಳಿಕೆಯಾಗುವಂತಹ ಅಂದ್ರೆ TTS ಸಮಸ್ಯೆ ಉಂಟಾಗುತ್ತೆ ಅನ್ನುವಂಥದ್ದನ್ನ ಕಂಪನಿ ವಿವರಿಸಿದೆ. ಈ ಬಗ್ಗೆ ದಿ ಡೈಲಿ ಟೆಲಿಗ್ರಾಫ್ ವರದಿಯನ್ನ ಮಾಡಿದೆ. ಅಲ್ಲದೆ ಕೋವಿಶೀಲ್ಡ್ ಕುರಿತು 2023 ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಒಂದು ವರದಿಯನ್ನ ಬಿಡುಗಡೆ ಮಾಡಿತ್ತು. ಕೋವಿಡ್ ಹರಡೋದನ್ನ ಮತ್ತು ಅದರ ತೀವ್ರತೆಯನ್ನ ಕಡಿಮೆ ಮಾಡೋದ್ರಲ್ಲಿ ಕೋವಿಶೀಲ್ಡ್ ಲಸಿಕೆ 65%ರಷ್ಟು ಪರಿಣಾಮಕಾರಿಯಾಗಿದೆ. ಆದ್ರೆ ಈ ಲಸಿಕೆಯನ್ನು ಪಡೆದುಕೊಂಡವರಲ್ಲಿ TTS ಸಮಸ್ಯೆ ಬರುತ್ತೆ, ಅದರ ಪರಿಣಾಮವಾಗಿ ಸಾವು ಸಂಭವಿಸುತ್ತೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆಯೇ ಹೇಳಿತ್ತು. ಹಾಗಾದ್ರೆ ಕೋವಿಶೀಲ್ಡ್ ಲಸಿಕೆ ಪಡೆದವರಲ್ಲಿ ಏನೆಲ್ಲ ಆರೋಗ್ಯ ಸಮಸ್ಯೆ ಆಗುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಕೋವಿಡ್ ಸಾಂಕ್ರಾಮಿಕದ ನಂತರ ಭಾರತದಲ್ಲಿ ಹಠಾತ್ ಕುಸಿದು ಬಿದ್ದು ಸಾವಾಗುವವರ ಸಂಖ್ಯೆ ಏರಿಕೆಯಾಗಿದೆ. ಲಸಿಕೆಯ ಅಡ್ಡ ಪರಿಣಾಮದಿಂದಾಗಿ ರಕ್ತನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟತ್ತೆ. ತೀವ್ರತರವಾದಂತಹ ನೋವು ಮತ್ತು ಊತ, ಎದೆನೋವು ದೇಹದ ಒಂದು ಭಾಗದಲ್ಲಿ ಮರುಗಟ್ಟುವಂಥದ್ದು ಮತ್ತು ಬಲಹೀನತೆಯ ಅನುಭವ, ಮಾನಸಿಕ ಖಿನ್ನತೆಯಂತಹ ರೋಗ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ದೇಹದ ತೂಕ ಹೆಚ್ಚಾಗಬಹುದು, ಹೃದಯಾಘಾತ ಆಗಬಹುದು, ಗರ್ಭಧಾರಣೆಯಲ್ಲಿ ತೊಂದರೆ ಆಗ್ಬೋದು, ಕ್ಯಾನ್ಸರ್ ಬರಬಹುದು, ಅಗತ್ಯವಾದಂತಹ ಹಾರ್ಮೋನ್ಗಳು ದೇಹದಲ್ಲಿ ಉತ್ಪತ್ತಿಯಾಗದೆ ಕುಂಠಿತವಾಗುತ್ತವೆ, ಶುಗರ್ ಬರಬಹುದು, TTS ನಂತಹ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ದುರ್ಬಲಗೊಳಿಸುವಂತಹ ರೋಗಗಳು ಕಾಣಿಸ್ಕೊಳ್ತವೆ. ಬಹುಮುಖ್ಯವಾಗಿ ದೇಹದಲ್ಲಿ ರಕ್ತದ ಕಣಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗ್ತವೆ. 1 μL ರಕ್ತದಲ್ಲಿ 1.5 ಲಕ್ಷದಿಂದ 4.5 ಲಕ್ಷದವರೆಗೆ ರಕ್ತದ ಕಣಗಳ ಸಂಖ್ಯೆ ಇರಬೇಕು. ಆದರೆ TTS ಬಂದ ನಂತರ ಮನುಷ್ಯನ ದೇಹದಲ್ಲಿ ರಕ್ತದ ಕಣಗಳ ಸಂಖ್ಯೆ 1.5 ಲಕ್ಷಕ್ಕಿಂತ ಕಡಿಮೆಯಾಗ್ತವೆ. ಒಂದು ವೇಳೆ ಪ್ಲೆಟ್ಲೆಟ್ ಸಂಖ್ಯೆ 10,000ಕ್ಕಿಂತ ಕಡಿಮೆಯಾದರೆ ಜೀವಕ್ಕೆ ಅಪಾಯ, ದೇಹದೊಳಗೆ ರಕ್ತಸ್ರಾವವಾಗುವಂತಹ ಸಾಧ್ಯತೆಯೂ ಇರುತ್ತೆ, ಕೆಲವೊಮ್ಮೆ ಮೆದುಳಿನಲ್ಲಿಯೂ ಕೂಡ ರಕ್ತಸ್ರಾವ ಆಗಬಹುದು.
ಉದಾಹರಣೆಗೆ ನೋಡೋದಾದ್ರೆ ಕೋವಿಶೀಲ್ಡ್ ಲಸಿಕೆಯನ್ನು ಪಡೆದುಕೊಂಡಂತಹ ತಮಿಳುನಾಡಿನ ವ್ಯಕ್ತಿಯೊಬ್ಬರ ಮೆದುಳಿನಲ್ಲಿ ರಕ್ತ ಹೆಪ್ಪುಗಟ್ಟಿ ಶಾಶ್ವತವಾದಂತಹ ಆರೋಗ್ಯದ ಸಮಸ್ಯೆಗೆ ಒಳಗಾಗಿದ್ರು. ಈ ಬಗ್ಗೆ ಅವರು ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೂಡ ನೀಡಿದರು. ಆದರೆ ಆ ಸಂದರ್ಭದಲ್ಲಿ ಆ ಕುಟುಂಬದ ವಿರುದ್ಧವೇ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ SII ಕಂಪನಿ, ಅಂದರೆ ಈ ಕೋವಿಶೀಲ್ಡನ್ನು ತಯಾರಿಸಿದಂತಹ ಕಂಪನಿ, ಮಾನಹಾನಿ ಪ್ರಕರಣವನ್ನು ದಾಖಲಿಸಿತ್ತು. ಆದರೆ ಈಗ ಲಂಡನ್ ನ್ಯಾಯಾಲಯದಲ್ಲಿರುವ ಮೊಕದ್ದಮೆಯಿಂದ ಈ ಲಸಿಕೆಯ ಅಸಲಿತನ ಬಯಲಾಗಿದೆ. ಕೋವಿಶೀಲ್ಡ್ ಲಸಿಕೆ ಹಾಗೂ ಚುನಾವಣಾ ಬಾಂಡ್ಗೂ ನಂಟಿದೆ. ಹೌದು, ಬ್ರಿಟನ್ನ ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯ ಮತ್ತು ಅಸ್ಟ್ರಾಜೆನಿಕ್ ಕಂಪನಿ ಜಂಟಿಯಾಗಿ ಕೋವಿಶೀಲ್ಡ್ ಲಸಿಕೆಯನ್ನು ಅಭಿವೃದ್ಧಿಪಡಿಸಿದ್ವು. ಆದರೆ ಆ ಲಸಿಕೆಯನ್ನು ತಯಾರಿಸುವ ಮತ್ತು ವಿತರಿಸುವ ಗುತ್ತಿಗೆಯನ್ನು ಭಾರತದ ಪುಣೆ ಮೂಲದ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ SII ಕಂಪನಿ ಪಡೆದುಕೊಂಡಿತ್ತು. ಅಲ್ಲದೆ ಈ ಕಂಪನಿ, ಅಂದರೆ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಕಂಪನಿ ಏನಿದೆ, ಇದು ಪ್ರಧಾನಿ ನರೇಂದ್ರ ಮೋದಿಯವರ ಪಕ್ಷಕ್ಕೆ, ಅಂದರೆ BJPಗೆ 50 ಕೋಟಿ ರೂಪಾಯಿಗಳನ್ನು ಚುನಾವಣಾ ದೇಣಿಗೆಯನ್ನು ನೀಡಿದೆ. ಹಾಗಾಗಿಯೇ ಮೋದಿಯವರು ಕೋವಿಶೀಲ್ಡ್ ಲಸಿಕೆಯನ್ನು ಹಾಕಿಸಿಕೊಳ್ಳುವಂತೆ ಪ್ರಚಾರವನ್ನು ನಡೆಸಿದರು. ಹೀಗೆ ದೇಣಿಗೆಯ ಹೆಸರಿನಲ್ಲಿ ತನ್ನ ಪಕ್ಷಕ್ಕೆ ಲಾಭ ಮಾಡಿಕೊಳ್ಳುವ ದುರಾಸೆಯಿಂದ ಪ್ರಧಾನಿ ನರೇಂದ್ರ ಮೋದಿಯವರು ಈ ದೇಶದ ಜನರ ಜೀವನವನ್ನು ಸಾವಿನಂಚಿಗೆ ನುಗ್ಗಿದ್ದಾರೆ. ಈ ಸತ್ಯ ತಿಳಿತಾ ಇದ್ದಂತೆ ಜನ ಸಿಟ್ಟಿಗೆದ್ದಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಅರೆಸ್ಟ್ ಮೋದಿ ಅನ್ನುವಂತಹ ಹೆಸರಿನಲ್ಲಿ ಅಭಿಯಾನವನ್ನು ನಡೆಸ್ತಾ ಇದ್ದಾರೆ. ಚುನಾವಣಾ ಬಾಂಡ್ ವಿಚಾರದಲ್ಲಿ ಕೇಂದ್ರವನ್ನು ತರಾಟೆಗೆ ತೆಗೆದುಕೊಂಡಿದ್ದಂತಹ ಸುಪ್ರೀಂ ಕೋರ್ಟ್ ಕೋವಿಶೀಲ್ಡ್ ಲಸಿಕೆ ವಿಚಾರದಲ್ಲಿ ನಡೆದಿರುವಂತಹ ಈ ಅಕ್ರಮದ ಕುರಿತು ಮೋದಿ ಸರ್ಕಾರದ ವಿರುದ್ಧ ಕ್ರಮ ಕೈಗೊಳ್ಳುತ್ತಾ ಅಂತ ಪ್ರಶ್ನಿಸ್ತಾ ಇದ್ದಾರೆ. ಆದರೆ ಸುಪ್ರೀಂ ಕೋರ್ಟ್ ಏನ್ ಮಾಡತ್ತೆ ಅಂತ ಕಾಯ್ದು ಕುಳಿತುಕೊಳ್ಳುವಷ್ಟು ಸಮಯ ಇಲ್ಲ. ಕೊರೋನಾ ಕಾಲದಲ್ಲಿದ್ದ ಭಯ, ಆತಂಕ, ಸಾವು ನೋವನ್ನು ಬಂಡವಾಳ ಮಾಡಿಕೊಂಡು ದೇಶದ 140 ಕೋಟಿ ಜನರ ನಂಬಿಕೆ, ಭಾವನೆಗಳ ಜೊತೆ ಆಟ ಆಡಿದಂತಹ ಮಹಾಮೋಸಗಾರ ಮೋದಿ ಮತ್ತು BJP ಚುನಾವಣೆಯ ಹೆಸರಿನಲ್ಲಿ ಮತ್ತೆ ಜನರ ಮುಂದೆ ಬಂದಿದ್ದಾರೆ. ಆದರೆ ಇಂಥವರನ್ನು ನಾವು ನೀವು ನಂಬಬೇಕಾ, ಮತ ಕೊಟ್ಟು ಗೆಲ್ಲಿಸ್ಬೇಕಾ, ಅಥವಾ ನಮಗೆ ಮಾಡಿರುವಂತಹ ಈ ಅನ್ಯಾಯಕ್ಕೆ ತಕ್ಕ ಪಾಠವನ್ನು ಕಲಿಸ್ಬೇಕಾ, ಯೋಚಿಸಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.